ಹೇಮಾಸ್ ಕುಕಿಂಗ್ ಚಾನೆಲ್ ಕಡೆಯಿಂದ ಎಲ್ರಿಗೂ ನಮಸ್ಕಾರ. ದಿನ ಸಂಜೆ ಆದರೆ ಮಳೆ ಬರ್ತಾ ಇರುತ್ತೆ. ಏನಾದರೂ ಖಾರ ಖಾರವಾಗಿ ತಿನ್ನೋಣ ಅಂತ ಅನಿಸುತ್ತಲ್ಲ. ವೆಜಿಟೇರಿಯನ್ ಅವರಾದ್ರಂತೂ ಬೋಂಡಾ ಬಜ್ಜಿ ಮಾಡ್ಕೊಂಡು ಬಿಡ್ತಾರೆ. ಆದರೆ ನಾನ್ ವೆಜ್ ತಿನ್ನೋರಿಗೆ ಫಸ್ಟ್ ನೆನಪಾಗೋದು ಕಬಾಬು. ಬನ್ನಿ, ಇವತ್ತು ರುಚಿಯಾಗಿ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ. ಅದು ಕೂಡ ಮನೆಯಲ್ಲಿರುವಂಥ ಸಾಮಾನಲ್ಲೇ ಗರಿಗರಿಯಾಗಿ ರುಚಿಯಾಗಿ ಕಬಾಬ್ ಮಾಡ್ಕೋಬೋದು. ಅದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಡೋಣ. ಮೊದಲನೇದಾಗಿ ನಾನಿಲ್ಲಿ ಸುಮಾರು ಅರ್ಧ ಕೆ ಜಿಯಷ್ಟು ಚಿಕನ್ನ ತೊಗೊಂಡಿದ್ದೀನಿ. ಕಬಾಬ್ ಅಂತ ಅಂದಮೇಲೆ ಸ್ವಲ್ಪ ಪೀಸಸ್ಸು ದಪ್ಪನಾಗಿದ್ದರೆ ಒಳ್ಳೆಯದು, ತುಂಬ ಸಣ್ಣ ಪೀಸಸ್ ಆದರೆ ಅಷ್ಟು ಚೆನ್ನಾಗಿರೋದಿಲ್ಲ. ಈಗ ಅರ್ಧ ಕೆ ಜಿ ಚಿಕನ್ಗೆ ಬೇಕಾಗುವಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೋಬೇಕು. ಕಾಲು ಚಮಚದಷ್ಟು ಅರಿಶಿನ ಪುಡಿ. ನಾನ್ ವೆಜ್ ಅಡುಗೆ ಮಾಡಿದಾಗ ಅರಿಶಿನ ಪುಡಿ ಹಾಕೋದನ್ನು ಮರಿಬೇಡಿ. ಹಾಗೆ ಕಾಲು ಸ್ಪೂನಷ್ಟು, ನಾನಿಲ್ಲಿ ಸಣ್ಣ ಟೀ ಸ್ಪೂನ್ ತೊಗೊಂಡಿದ್ದೀನಿ, ಆ ಅಳತೆನಲ್ಲಿ ಹೇಳ್ತಾ ಇದ್ದೀನಿ. ಕಾಲು ಟೀ ಸ್ಪೂನಷ್ಟು ಜೀರಿಗೆ ಪುಡಿ, ಒಂದು ಟೀ ಸ್ಪೂನಷ್ಟು ಧನಿಯಾ ಪುಡಿ, ಅರ್ಧ ಸ್ಪೂನಷ್ಟು ಕಾಳು ಮೆಣಸಿನ ಪುಡಿ. ಇದನ್ನು ಬೇಕಿದ್ರೆ ನೀವು ಹಾಕ್ಕೋಬೋದು, ಇಲ್ಲ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆಯೇ ನಾನಿಲ್ಲಿ 2 ಟೀ ಸ್ಪೂನಷ್ಟು ಕೆಂಪು ಮೆಣಸಿನ ಪುಡಿನ ಹಾಕ್ಕೋತಾ ಇದ್ದೀನಿ. ಇದು ಬ್ಯಾಡಿಗೆ ಮೆಣಸಿನಕಾಯಿ ಪುಡಿ ಆಗಿರೋದ್ರಿಂದ. ಹಾಗೆಯೇ 1 ಟೀ ಸ್ಪೂನಷ್ಟು ಗರಂ ಮಸಾಲ. ಈ ಗರಂ ಮಸಾಲ ಪೌಡರ್ನ ಮನೆಯಲ್ಲೇ ಹೇಗೆ ಮಾಡ್ಕೊಳ್ಳೋದು ಅಂತ ನಾನು ಈಗಾಗಲೇ ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಅದರ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಹಾಗೆಯೇ ಒಂದು ಸ್ವಲ್ಪ ಕಸೂರಿ ಮೇಥಿ ಹಾಕ್ಕೋಬೇಕು. ಇದಿಷ್ಟು ಪುಡಿ ಮಸಾಲೆಗಳು ಹಾಕ್ಕೊಂಡ್ಮೇಲೆ ನಾನಿಲ್ಲಿ 2 ಮೆಣಸಿನ್ಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡಿದ್ದೀನಿ. ಈಗ ಮನೆಯಲ್ಲಿ ಮಕ್ಕಳಿದ್ದಾರೆ, ತಿಂತಾರೆ ಅನ್ನೋದಿದ್ದರೆ ಮೆಣಸಿನ್ಕಾಯಿನ ಅವಾಯ್ಡ್ ಮಾಡ್ಬೋದು. ಹಾಗೆ ಸ್ವಲ್ಪ ಪುದೀನ ಮತ್ತು ಕರಿಬೇವನ್ನ ಹಾಕ್ಕೋಬೇಕು. ಕರಿಬೇವನ್ನ ಆದಷ್ಟು ಈ ರೀತಿ ಸ್ವಲ್ಪ ಕೈನಲ್ಲೇ ಮುರಿದ್ಬಿಟ್ಟು ಹಾಕ್ಕೊಂಡ್ರೆ ಅದರದ್ದು ಘಮ ತುಂಬ ಚೆನ್ನಾಗಿರುತ್ತೆ. ಈಗ ಇದಕ್ಕೆ ಒಂದು ಅರ್ಧ ಹೋಳಷ್ಟು ನಿಂಬೆಹಣ್ಣು ಇಟ್ಕೋಬೇಕು. ಇದು ನಿಮಗೆ ಒಂದು ರೀತಿ ಹುಳಿ ಹುಳಿಯಾಗಿ ಟೇಸ್ಟು ತುಂಬ ಚೆನ್ನಾಗಿ ಕೊಡುತ್ತೆ. ಹಾಗೆ ಚಿಕನ್ ಕೂಡ ಸಾಫ್ಟಾಗಿರುತ್ತೆ. ನಿಂಬೆ ಹುಳಿ ಹಾಕ್ಕೊಂಡ್ಮೇಲೆ 1 ಟೀ ಸ್ಪೂನಷ್ಟು ಎಣ್ಣೆ ಸೇರಿಸ್ಕೋಬೇಕು. ಎಣ್ಣೆ ಹಾಕೋದ್ರಿಂದ ನಾವು ಹಾಕಿರುವಂಥ ಮಸಾಲೆ ಎಲ್ಲ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹಾಗೆಯೇ 1 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು, 1 ಟೇಬಲ್ ಸ್ಪೂನಷ್ಟು ಕಾರ್ನ್ಫ್ಲವರ್ನ ನಾನಿಲ್ಲಿ ಸೇರಿಸ್ಕೋತಾ ಇದ್ದೀನಿ. ಹಾಗೆಯೇ ಅರ್ಧ ಸ್ಪೂನಷ್ಟು ಕಡಲೆ ಹಿಟ್ಟನ್ನು ಹಾಕ್ಕೋಬೇಕು. ಯಾವುದೇ ಕಾರಣಕ್ಕೂ ಕಡಲೆ ಹಿಟ್ಟನ್ನು ಜಾಸ್ತಿ ಹಾಕ್ಕೊಳಕ್ಕೆ ಹೋಗ್ಬಿಡಿ, ಟೇಸ್ಟ್ ಚೆನ್ನಾಗಿರಲ್ಲ, ನಿಮಗೆ ಬೋಂಡದ ರೀತಿ ಅನ್ನಿಸ್ಬಿಡುತ್ತೆ. ಹಾಗೆ 1 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಹಾಕ್ಕೋಬೇಕು. ಈಗ ಇದೆಲ್ಲದನ್ನು ಸರಿಯಾಗಿ ಹೊಂದ್ಕೊಳ್ಳೋದಕ್ಕೆ 1 ಮೊಟ್ಟೆನ ನಾನು ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಇದು ಮೊಟ್ಟೆ ನಿಮಗೆ ಸಾಫ್ಟಾಗಿ ಕೂಡ ಬರುತ್ತೆ ಚಿಕನ್ನು ಕಬಾಬ್ ಮಾಡಿದಾಗ, ಹಾಗೆಯೇ ಬೈಂಡಿಂಗ್ ಥರ ಕೂಡ ಕೆಲಸ ಮಾಡುತ್ತೆ. ಹಾಗಾಗಿ 1 ಮೊಟ್ಟೆ ಸಾಕಾಗುತ್ತೆ. ಈಗ ಈ ಎಲ್ಲದನ್ನು ಚೆನ್ನಾಗಿ ಕಲಸ್ಕೋಬೇಕು. ಎಲ್ಲ ನಾವು ಹಾಕಿರುವಂಥ ಪುಡಿ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಹೊಂದ್ಕೋಬೇಕು. ಆ ರೀತಿ ಇದನ್ನು ಕಲಸ್ಕೋಬೇಕು. ಕಲಸ್ಕೊಂಡು ಇದನ್ನು ಮಿನಿಮಮ್ 1 ಗಂಟೆ ಆದ್ರೂ ಹಾಗೆ ನೆನೆಯೋದಕ್ಕೆ ಬಿಟ್ಬಿಡಬೇಕು. ಈ ರೀತಿ ನೆನೆಸಿ ಮಾಡಿದಾಗ ನಿಮಗೆ ಚಿಕನ್ಗೆಲ್ಲ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿರುತ್ತೆ, ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ಈಗ 1 ಗಂಟೆ ಕಾಲ ಇಟ್ಬಿಟ್ಟು ನಂತರ ಇದನ್ನು ಕರಿಬೇಕು. ನೋಡಿ, ನಾನಿಲ್ಲಿ ಒಂದು ಟಿಪ್ಪನ್ನು ಹೇಳ್ತಾ ಇದ್ದೀನಿ ನಿಮಗೆ. ನೀವು ಗಾಣದೆಣ್ಣೆ ಉಪಯೋಗಿಸೋರಾದರೆ ನಿಮಗೆ ಗೊತ್ತಿರುತ್ತೆ, ಎಣ್ಣೆಗೆ ಅಂದರೆ ಕರಿಯದ್ದು ಸಾಮಾನು ಏನಾದರೂ ಮಾಡುವಾಗ ಎಣ್ಣೆ ಎಲ್ಲ ಉಕ್ಕು ಬಂದುಬಿಡುತ್ತೆ. ಆ ರೀತಿ ಉಕ್ಕಬಾರ್ದು ಅಂದರೆ ಒಂದೇ ಒಂದು ಸಣ್ಣ ನಿಂಬೆ ಗಾತ್ರದಷ್ಟು ಹುಣಸೆ ಹಣ್ಣನ್ನು ಎಣ್ಣೆಗೆ ಹಾಕ್ಕೊಂಡು ಮೊದಲು ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ನಂತರ ನಾವು ಯಾವುದೇ ಪದಾರ್ಥನ ಕರೆದಾಗ ನಿಮಗೆ ನೊರೆ ಜಾಸ್ತಿ ಬರೋದಿಲ್ಲ, ಹಾಗೆಯೇ ಎಣ್ಣೆ ಕೂಡ ನಿಮಗೆ ಉಕ್ಕೋದಿಲ್ಲ. ಇದೊಂದು ಟಿಪ್ ಅಂತಲೇ ಅನ್ಕೋಬೋದು. ಈಗ ನೋಡಿ, ಎಣ್ಣೆ ಕೂಡ ಕರೆಕ್ಟಾಗಿ ಕಾದಿದೆ. ಇಂಥ ಟೈಮ್ನಲ್ಲಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ನಾವು ಕಬಾಬ್ನ ಹಾಕ್ಕೋಬೇಕಾಗತ್ತೆ. ಗ್ಯಾಸು ಹೈ ಫ್ಲೇಮಲ್ಲೇ ಇಟ್ಕೊಂಡು ನಾವು ಹಾಕ್ಕೊಂಡ್ಬಿಟ್ಟಾಗ ಏನಾಗುತ್ತೆ, ಮೇಲ್ಗಡೆ ಮಾತ್ರ ಚೆನ್ನಾಗಿ ಬೆಂದಂಗಾಗ್ಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಹಾಗಾಗಿ ಗ್ಯಾಸ್ನ ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಮೊದಲು ಎಲ್ಲದನ್ನು ಹಾಕಿ ನಂತರ ನಾವು ಗ್ಯಾಸ್ನ ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ನಿಧಾನಕ್ಕೆ ಇದನ್ನೆಲ್ಲ ಬೇಯಿಸ್ಕೊಂಡಾಗ ನಿಮಗೆ ಒಂದು ರೀತಿ ಕ್ರಂಚಿಯಾಗೂ ಬರುತ್ತೆ, ಹಾಗೆ ಒಳಗಡೆ ಜ್ಯೂಸಿಯಾಗಿ ಚೆನ್ನಾಗಿ ಕೂಡ ಬೆಂದಿರುತ್ತೆ. ಈಗ ಒಂದು 5 ನಿಮಿಷ ಆದಮೇಲೆ ಇನ್ನೊಂದು ಸೈಡ್ ಇದನ್ನು ತಿರುಗಿಸ್ಕೊಂಡು ಎರಡೂ ಸೈಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ನೋಡಿ, ಒಂದು ಬ್ಯಾಚ್ ಕಬಾಬು ನಿಮ್ಮ ಜೊತೆ ಮಾತಾಡ್ತಾ ಇದ್ದಂಗೆ ರೆಡಿಯಾಗೋಯ್ತು. ನಾನಿಲ್ಲಿ ಯಾವುದೇ ರೀತಿ ಕಲ್ಲರ್ ಬಳಸಿಲ್ಲ, ಮೈದಾ ಬಳಸಿಲ್ಲ,
ಆದ್ರೂ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ನಿಮಗೆ ಇನ್ನೂ ಕ್ರಿಸ್ಪಿಯಾಗಿ ಬೇಕು ಅಂದರೆ ನೀವು ಕಾರ್ನ್ಫ್ಲವರ್ ಪ್ರಮಾಣನ ಒಂದು ಸ್ವಲ್ಪ ಜಾಸ್ತಿ ಕೂಡ ಮಾಡ್ಕೋಬೋದು. ಈಗ ಒಂದು ಬ್ಯಾಚ್ ಅಂತೂ ಆಯಿತು, ಇನ್ನೊಂದು ಬ್ಯಾಚ್ ಕೂಡ ಹಾಗೆಯೇ ಕರ್ಕೊಂಡು ಬಿಡೋಣ. ಮನೆಯಲ್ಲೇ ಮಾಡಿಕೊಂಡಾಗ ಎಷ್ಟು ಚೆನ್ನಾಗಿರುತ್ತಲ್ಲ ಈ ಚಳಿಗಾಲದಲ್ಲಿ ಕಬಾಬ್ನ. ಈ ರೀತಿ ನೀವು ಮಾಡ್ಕೊಂಡು ತಿಂತಾ ಇದ್ದರೆ ಒನ್ ಮೋರ್ ಅನ್ನಬೇಕು, ಅಷ್ಟು ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಟ್ರೈ ಮಾಡಿ ಈ ಕಬಾಬು ಹೇಗೆ ಬಂತು ಅಂತ ನನಗೆ ಖಂಡಿತ ಕಮೆಂಟ್ ಮೂಲಕ ತಿಳಿಸ್ತೀರಾ ಅಲ್ವಾ. ಮತ್ತಷ್ಟು ಇದೇ ರೀತಿ ನಾನ್ ವೆಜ್ ರೆಸಿಪೀಸು ಯಾವುದಾದ್ರೂ ಬೇಕಿದ್ರೆ ನಂಗೆ ಖಂಡಿತ ತಿಳಿಸಿ. ಮತ್ತಷ್ಟು ಈಸಿಯಾದಂಥ ರೆಸಿಪೀಸ್ಗಾಗಿ ಹಾಗೆ ಟಿಪ್ಸ್ಗಾಗಿ ಹೇಮಾಸ್ ಕುಕಿಂಗ್ ಚಾನಲ್ನ ಮರೆಯದೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.